ಮಾರ್ಚ್ ಹದಿನೈದು ಅನುದಿನದ ಪರಲೋಕದ ಮನ್ನಾ ಈ ದಿನದ ದೇವರ ವಾಕ್ಯ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು ಪೌಲನು ಇಬ್ರಿಯರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಮೂವತ್ತೆಂಟನೇ ವಚನ ನಾವು ಪ್ರಥಮವಾಗಿ ನಂಬಿಕೆಯ ಮೂಲಕ ಜೀವವನ್ನು ಪಡೆದಿದ್ದೇವೆ ಎಂಬುದಾಗಿ ತಿಳಿದರೆ ಸಾಲದು ನಾವು ಮರಣದಿಂದ ಜೀವಕ್ಕೆ ಸೇರಿದ್ದೇವೆ ಎಂಬುದನ್ನು ಅಂಗೀಕರಿಸಿದ ಮೇಲೆ ನಮ್ಮ ಆತ್ಮೀಕ ಜೀವನದ ಬೆಳವಣಿಗೆಗೆ ಬೇಕಾಗಿರುವ ಆತ್ಮೀಕ ಪೋಷಣೆಯನ್ನು ಯಾವಾಗಲೂ ಹೊಂದುತ್ತಾ ನಂಬಿಕೆಯಲ್ಲಿ ಬೆಳೆಯುತ್ತಾ ದೇವರ ವಾಕ್ಯದ ಹಾಗೂ ಪವಿತ್ರಾತ್ಮನ ಮಾರ್ಗದರ್ಶನದಲ್ಲಿ ನಂಬಿಕೆಯಿಂದ ನಡೆಯಲು ಸಾಧ್ಯವಾಗುತ್ತದೆ ನಂಬಿಕೆಯು ಜೀವನದ ವೈಯಕ್ತಿಕ ವಿಷಯವಾಗಿದೆ ಹೃದಯ ಮತ್ತು ಮನಸ್ಸಿಗೆ ಸಂಬಂಧಿಸಿತ್ತು ಅದು ನಾವು ಅಂಗೀಕರಿಸುವ ಬೋಧನೆಗಳು ಸತ್ಯವಾಗಿವೆ ಮತ್ತು ದೈವೋಕ್ತಿಗಳ ಈ ಬೋಧನೆಗಳು ಸತ್ಯವಾಗಿವೆ ಎಂಬುದನ್ನು ನಾವು ರುಜುಪಡಿಸಿಕೊಂಡು ಅದನ್ನು ನಾವು ಜೀರ್ಣಿಸಿಕೊಂಡು ಅದರಿಂದ ನಮಗೆ ದೊರೆತಿರುವ ಸೂತ್ರಗಳು ಮತ್ತು ವಾಗ್ದಾನಗಳನ್ನು ನಮ್ಮದಾಗಿಸಿಕೊಂಡು ಅದರ ಪ್ರೇರಣೆಯಿಂದ ನಾವು ನಂಬಿಕೆಯಿಂದ ನಡೆಯಲು ಸಾಧ್ಯವಾಗುತ್ತದೆ